ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅರ್ಸೆನಿಲ್ ಆಲ್ಬಮ್ 30 ಹೋಮಿಯೋಪತಿಕ್ ಔಷಧಿಯ ಉಚಿತ ಮಾತ್ರೆಗಳನ್ನು ವಿತರಿಸಲಾಯಿತು. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಹಾಗೂ ಮಾನೇವಾಡಿ ಗ್ರಾಮದಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಉಪಾಧ್ಯಾಯ ಇವರಿಂದ ಉಚಿತ ಮಾತ್ರೆಗಳನ್ನು ವಿತರಿಸಲಾಯಿತು. ಕರೋನಾ ರೋಗದ ಹಾಗೂ ವಿವಿಧ ರೋಗಗಳ ವಿರುದ್ಧ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಮಾತ್ರೆಗಳು ಇವಾಗಿವೆ. ಮಾಂಜರಿ ಹಾಗೂ ಮಾನೇವಾಡಿ ಗ್ರಾಮದಲ್ಲಿ ಡಾಕ್ಟರ್ ಉಪಾಧ್ಯಾಯರು ಉಚಿತ ಮಾತ್ರೆಗಳನ್ನು ವಿತರಣೆ ಮಾಡಿದರು. ಇದು ಆಯುಷ್ ಮಂತ್ರಾಲಯ ಭಾರತ ಸರ್ಕಾರದ ಶಿಫಾರಸಿನಂತೆ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಡಾಕ್ಟರ್ ಉಪಾಧ್ಯಾಯರ ಮಾನವೀಯತೆ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಮ ಮೊದಲು ಯಾವ್ದಾರು ಔಷಧಿ ಎಲ್ಲ ಚಾಲೂ ಇತ್ತು ಅಂದ್ರೂ ಅವ್ರನ್ನ ಕಂಟಿನ್ಯೂ ಮಾಡಿ, ಯಾವ ಬಂದ್ ಮಾಡಕ್ ಹೋಗ್ಬೇಡಿ. 10 ವರ್ಷ ಒಳಗಿನವ್ರಿಗೆ ಏನ್ ಮಾಡ್ರಿ, 2 ಗುಳಿಗೆ ಕೊಡ್ರಿ ಕಲಿಯುತ್ತಿದ್ದು. 10 ವರ್ಷ ಮೇಲ್ಪಟ್ಟವ್ರಿಗೆ ಏನ್ ಮಾಡ್ರಿ, 4 ಗುಳಿಗೆ ಮುಂಜಾನೆ ಕಲಿಯುತ್ತೆ. ಸಪೋಸ್ ಹರಿಯಾಗಿದ್ದ 4 ಗುಳಿಗೆ ನೀವು ಮಾಡ್ತೀರ ಅಂದ್ರೆ ಅದು ಮಧ್ಯಾಹ್ನ ಹುಡುಕಿದ ಒಂದು 1/2 ತಾಸು ಮೊದಲು ತಗೋಬಹುದು ನೀವು ಬಳಿ. ಕಲೆಕ್ಟ್ 3 ದಿವಸ ತಗೋರಿ. ಮತ್ತ ಕೈ ಹತ್ತ ಹಚ್ಚಕ್ ಹೋಗ್ಬೇಡ್ರಿ. ಬಾಕಿದೇನ್ ಬಟ್ಟಿ ಇಲ್ಲ, ನಿಮ್ದು ಏನ್ ಬಿಸಿಲ ಮೊದ್ಲೇನ್ ಆಧಾರಿ ಬಿಪಿ ಆಗ್ಲಿ ಶುಗರ್ ಆಗ್ಲಿ ಯಾವ ಟ್ಯಾಬ್ಲೆಟ್ ತಗೋದ್ರು ತಗೊಂಡ್ ಬಿಡ್ರಿ. ಇಲ್ಲ 3 ದಿವಸ ತಗೋಬೇಕ್ರಿ. ನಿನ್ನ ಆರ ಒಂದ್ ತಗೋರಿ, ಸಾಯಂಕಾಲ ತಗೋದೇನ ಔಷಧಿ ಇಲ್ಲ. ತಗೋರಿ ಸಾಯಂಕಾಲ ತಗೋದೇನೆ 2 ಗುಳಿಗೆ ಆಗ್ತದೆ. 10 ವರ್ಷ ಒಳಗಿನವ್ರಿಗೆ 2 ಗುಳಿಗೆ ಮುಂಜಾನೆ ಅಂತ ಕಲಿಯೋಟಿಲ್ಲ. ಇದು ಬಿಳಿಸ್ ಅಂತವ್ರು ಬೆಳೆಸಿರ್ತಾವ್ರು. ಶೀಪ್ ಬೋದ್ ನೋಡ್ಬೋದು, ಏನ್ ನೀರ್ ಸಂಗಡ ತಗೋಬೇಕ ಹಂಗೇನಿಲ್ಲ. ಶೀಪ್ ರೀ ಇದ, ಎಲ್ಲರೂ 3 ದಿವಸ ತಗೋರಿ. ಇದ್ರಿಂದ ಏನಾಗ್ತದೆ ಅಂದ್ರೆ, ನಿಮ್ದು ಈ ಪೂರ್ತಿ ಕೊರೋನಾ ಹೋಗ್ತಿದ್ ಹಂಗೇನಿಲ್ಲ, ಇಮ್ಯುನಿಟಿ ಡೆವಲಪ್ ಆಗ್ತದೆ. ಇಮ್ಯುನಿಟಿ ಡೆವಲಪ್ ಆದ್ಮ್ಯಾಗ ನೀವು ಪ್ರತಿಕಾರ ಶಕ್ತಿ ಚಲೋ ಆಗ್ತದೆ. ಯಾವುದೋ ರೋಗದಿಂದ ಹೋರಾಡಕ್ ನಿಮ್ಗೆ ಅದೆಲ್ಲ ದೃಷ್ಟಿಯಿಂದ ಚಲೋ ಆಗ್ತದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.